ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿಯೇ ನಾವು ಹಾಲು ಮತ್ತು ಮಿಲ್ಕ್ ಪೌಡರ್ ಇದ್ದರೆ ಸಾಕು, ಮನೆಯಲ್ಲಿಯೇ ರುಚಿಯಾದ ಕುಲ್ಫಿನ ಮಾಡ್ಕೊಳ್ಬೋದು. ಖಂಡಿತ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಈ ಒಂದು ಮನೆಯಲ್ಲಿಯೇ ಕುಲ್ಫಿನ ತಯಾರಿಸ್ಕೊಳ್ಬೋದು. ಈ ಕುಲ್ಫಿ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನಿಗೆ. ಹಾಕೊಂಡ ನಂತರ ಅದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಈ ಬೇಸಿಗೆ ಕಾಲದಲ್ಲಿ ಖಂಡಿತ ತಣ್ಣಗಿರೋಂತಹ ಒಂದು ಪದಾರ್ಥಗಳು ಅಂದರೆ ನಮಗೆ ಜ್ಯೂಸ್ ಆಗಲಿ ಅಥವಾ ಐಸ್ ಕ್ರೀಮ್ ಆಗಲಿ ಅಥವಾ ಐಸ್ ಕ್ಯಾಂಡೆ, ಈ ಥರ ಕುಲ್ಫಿ, ಈ ಥರದ್ದು ತುಂಬಾ ಇಷ್ಟ ಆಗುತ್ತೆ. ಖಂಡಿತ ರುಚಿಯಾಗಿ ಮನೆಯಲ್ಲೇ ನೀವು ಈಸಿಯಾಗಿ ಕುಲ್ಫಿನ ಮಾಡ್ಕೊಳ್ಬೋದು. ಹಾಲು ಮತ್ತು ಮಿಲ್ಕ್ ಪೌಡರ್ ಇದ್ದರೆ ಸಾಕಾಗುತ್ತೆ. ಇವಾಗ ರುಚಿಗೆ ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಉಪಯೋಗಿಸ್ಬೋದು. ಈಗ ಸಕ್ಕರೆ ಮತ್ತು ಹಾಲು ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ನಾವು ಒಂದು 3 ನಿಮಿಷದವರೆಗೂ ಇದನ್ನು ಕುದಿಸ್ಕೊಳ್ಳೋಣ ನೋಡಿ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ, ಈ ಬೌಲಿಗೆ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಟೇಬಲ್ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಬೇಕು ಅಂದರೆ ಉಪಯೋಗಿಸಿ ಫ್ರೆಂಡ್ಸ್, ಖಂಡಿತ ಇದನ್ನು ಸ್ಕಿಪ್ ಮಾಡಿದ್ರು ಕೂಡ ನೀವು ರುಚಿಯಾಗಿರುವಂಥ ಕುಲ್ಫಿನ ಮಾಡ್ಕೋಬೋದು. ಓಕೆ, ಬೇಕು ಅಂದರೆ ಮಾತ್ರ ಕಾರ್ನ್ಫ್ಲೋರ್ನ ಉಪಯೋಗಿಸಿ. ಸೊ ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳೋಣ. ಇವಾಗ ನಾವು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ಮತ್ತು ಹಾಲು ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು, ಯಾವುದೇ ರೀತಿಯಾದಂತಹ ಗಂಟಿರಬಾರ್ದು. ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈಗ ನಾನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡು ತೆಗೆದಿಟ್ಕೊಂಬಿಡೋಣ ನೋಡಿ. ಈಗ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಗಂಟಾಗುತ್ತೆ, ಆ ಗಂಟನ್ನು ನೀಟಾಗಿ ಹೊಡ್ಕೊಂಡ್ರೆ ನೀಟಾಗಿ ನೋಡಿ, ಸ್ವಲ್ಪನೂ ಗಂಟಿಲ್ದಂಗೆ ನೀಟಾಗಿ ಆಗುತ್ತೆ. ಬೇಕು ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಈಗ ಹಾಲು ನೋಡಿ ಕುದಿ ಬರ್ತಾ ಇದೆ. ಸೊ ಚೆನ್ನಾಗಿ ಕುದಿ ಬರಲಿ, 1-4 ನಿಮಿಷದವರೆಗೂ ನೀವು ಹಾಲನ್ನು ಕುದಿಸ್ಕೊಂಡು ನಂತರ ಈಗ ನಾನು ಸ್ಟೌವ್ನ ಆಫ್ ಮಾಡಿದ್ದೀನಿ ನೋಡಿ. ನೀವು ಮಿಲ್ಕ್ ಪೌಡರ್ನ ಉಪಯೋಗಿಸ್ಬೇಕಾದ್ರೆ ಖಂಡಿತ ಈ ಸ್ಟೌವ್ನ ಆಫ್ ಮಾಡಿ ನಂತರ ನೀವು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಬೇಕು. ಯಾಕೆ ಅಂದರೆ ಗಂಟಾಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ನಾವು ಬಿಡಿಸ್ಕೊಳ್ಳೋದು ನೋಡಿ. ಹೀಗೆ ನಾನು 1 ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ತಗೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಮಿಲ್ಕ್ ಪೌಡರ್ನ ಉಪಯೋಗಿಸ್ಬೋದು, ಅಥವಾ ಮನೆಯಲ್ಲಿಯೇ ಮಿಲ್ಕ್ ಪೌಡರ್ನ ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋ ವಿಡಿಯೋ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಈಗ ಮಿಲ್ಕ್ ಪೌಡರ್ನ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲು ಮತ್ತು ಮಿಲ್ಕ್ ಪೌಡರ್ ಹಾಗೆ ಸಕ್ಕರೆ ಇಷ್ಟನ್ನು ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಈಗ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರೋಣ. ನಾನಿಲ್ಲಿ 5-6 ಕುಲ್ಫಿ ಆಗೋಷ್ಟು ಒಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಇನ್ನೂ ಚಿಕ್ಕ ಚಿಕ್ಕ ಲೋಟದಲ್ಲಿ ಹಾಕ್ತೀವಿ ಅಂದರೆ ಖಂಡಿತ ಇನ್ನೂ ಬೇಕಿದ್ರೆ ನೀವು ಇದರಲ್ಲೇ 1-8 ಕುಲ್ಫಿನ ಮಾಡ್ಕೊಳ್ಬೋದು. ಇವಾಗ ನಾನು ಮಿಲ್ಕ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದ ನಂತರ ಕಾರ್ನ್ಫ್ಲೋರ್ ಮತ್ತು ಹಾಲು ಎರಡನ್ನು ಮಿಕ್ಸ್ ಮಾಡಿದ್ದೀವಲ್ಲ, ಸೊ ಆ ಒಂದು ಕ್ರೀಮನ್ನು ಈಗ ಹಾಕ್ಕೊಳ್ಳೋಣ ನೋಡಿ. ಈಗ ಮಿಕ್ಸ್ ಮಾಡ್ತಾನೆ ಇರಬೇಕು, ಸ್ಟೌವ್ ಮೇಲೆ ಇಟ್ಟಿದ್ದೀವಿ, ಮತ್ತು ಬಿಸಿ ಮಾಡಿದ ನಂತರನೇ ನಾವು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಹಾಕ್ಕೊಂಡ ನಂತರ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಖಂಡಿತ ಬೇಗನೆ ಗಟ್ಟಿಯಾಗುತ್ತೆ ಇದು, ಜಾಸ್ತಿ ಗಟ್ಟಿಯಾಗೋವರೆಗೂ ಸ್ಟೌವ್ ಮೇಲೆ ಇಟ್ಕೋಬೇಡಿ. ಬೇಗ ಜಾಸ್ತಿ ಗಟ್ಟಿಯಾದರೆ ಐಸ್ ಕ್ರೀಮ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನೋಡಿ ಈಗ ಹೀಗೆ ಮಿಕ್ಸ್ ಮಾಡ್ತಾ ಇರಿ, ಗಂಟಾಗುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸ್ಟೌವ್ನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಆಗ್ತಾ ಇದೆ, ಬೇಯ್ದಲೇ ಗಟ್ಟಿ ಆಗ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನು ನೀವು ಹಾಕ್ಕೊಳ್ಬೋದು. ಓಕೆ, ಹಾಲು ಅಥವಾ ನೀರು ಏನಾದ್ರು ಬೇಕಿದ್ರು ಹಾಕ್ಕೊಳ್ಬೋದು. ಈಗ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ವೆನಿಲಾ ಎಸೆನ್ಸ್, ಯಾಕೆಂದರೆ ಇದು ಫ್ಲೇವರ್ಗೆ ಅಂತ ಉಪಯೋಗಿಸ್ತಾ ಇರೋದು. ಸೊ ನಿಮ್ಮ ಹತ್ರ ಯಾವ ಫ್ಲೇವರ್ ಇದೆಯೋ ಸೊ ಅದನ್ನು ಕೂಡ ಉಪಯೋಗಿಸಿ. ಇಲ್ಲಿ ನನ್ನ ಹತ್ರ ಇರೋದ್ರಿಂದ ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಫ್ಲೇವರ್ ಇರುತ್ತೆ, ಮತ್ತು ಒಂದು ಒಳ್ಳೆ ಕಾಂಬಿನೇಷನ್ ಕೂಡ ಇದೆ ಮಿಲ್ಕ್ ಪೌಡರ್ ಮತ್ತು ವೆನಿಲಾ ಎಸೆನ್ಸ್. ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು ನೋಡಿ. ಒಂದು ಥಿಕ್ ಲೇಯರ್ ಬರೋ ಹಾಗೆ ನಾವು ಇದನ್ನು ಮಾಡ್ಕೋಬೇಕು. ಜಾಸ್ತಿ ಗಟ್ಟಿ ಮಾಡ್ಕೊಳ್ಬೇಡಿ, ಈಗಲೇ ಗಟ್ಟಿ ಆದರೆ ಮತ್ತೆ ನಾವು ಕುಲ್ಫಿ ಮಾಡಬೇಕಾದ್ರೆ ಅದಷ್ಟು ಟೇಸ್ಟ್ ಬರೋದಿಲ್ಲ. ಸೊ ಈಗ ನೋಡಿ ಆಗಿದೆ. ಇದನ್ನು 5-10 ನಿಮಿಷ ನಾವು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೋಡಿ. ತಣ್ಣಗಾದ ನಂತರ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ನೀವು ಇಲ್ಲೇ ನೋಡ್ಬೋದು.
ನೋಡಿ ಹೀಗೆ ಇಷ್ಟು ಗಟ್ಟಿಯಾಗ್ತಿದೆ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ ಸ್ವಲ್ಪ ಏನಾದರೂ ಗಂಟಿದ್ರೆ ಅದನ್ನೆಲ್ಲ ಒಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಬಿಡಿ ಇದನ್ನು. ಒಂದು 5-10 ನಿಮಿಷ ಸಾಕು, ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ, ಬೇಗನೆ ತಣ್ಣಗಾಗುತ್ತೆ. ಗಂಟೇನಾದರೂ ಇದ್ದರೆ ಬೇಕಿದ್ರೆ ಒಂದ್ಸಲ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ಪ್ಲಾಸ್ಟಿಕ್ ಲೋಟನ ತೊಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಕುಲ್ಫಿ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಿರೋದಿಲ್ಲ, ಅಥವಾ ಐಸ್ ಕೆಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ಅದು ಬಾಕ್ಸ್ ಬರುತ್ತೆ. ಸೊ ಅದಾದರೂ ಇದ್ದರೆ ಓಕೆ, ಅದರಲ್ಲಿ ಕೂಡ ಮಾಡ್ಕೋಬೋದು. ಅಕಸ್ಮಾತ್ ನೀವು ಮಾಮೂಲಿ ಕಾಫಿ ಲೋಟಗಳಿರುತ್ತಲ್ಲ, ಈ ಪ್ಲಾಸ್ಟಿಕ್ ಲೋಟ ಇಲ್ಲಾಂದರೂ ಪರವಾಗಿಲ್ಲ, ಕಾಫಿ ಲೋಟ ಇರುತ್ತಲ್ಲ ಸ್ಟೀಲಿಂದು, ಸೊ ಅದರಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ಈಗ ಪ್ಲಾಸ್ಟಿಕ್ ಲೋಟಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಫಸ್ಟು. ನಂತರ ಇವಾಗ ಒಂದು 5 ತೊಗೊಂಡಿದ್ದೀನಿ, 5-6 ಮಾಡುವಷ್ಟು ನಾನು ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡಿದ್ದೆ. ಈ ರೀತಿಯಾಗಿ ಪ್ಲಾಸ್ಟಿಕ್ ಲೋಟಕ್ಕೆ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಪೇಪರ್ ಯಾವುದಿರುತ್ತೋ ಅದನ್ನು ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ನ ಹಾಕಿದ ನಂತರ ಅದರ ಮೇಲೆ ಒಂದು ರಬ್ಬರ್ ಬ್ಯಾಂಡ್ನ ಈ ಥರ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಟೈಟಾಗಿ ಕೂರುತ್ತೆ. ನಂತರ ಮಧ್ಯದಲ್ಲಿ ಒಂದು ಹೋಲ್ ಚಿಕ್ಕದಾಗಿ ನಾವು, ಯಾಕೆಂದರೆ ಇದರಲ್ಲಿ ವುಡ್ ಸ್ಟಿಕ್ ಇಡೋಕ್ಕೋಸ್ಕರ ಸ್ಟಿಕ್ಕನ್ನು ಇದರಲ್ಲಿ ನಾವು ಹಾಕ್ಕೊಳ್ಳೋಣ. ಈಗ ನೋಡಿ ಕರೆಕ್ಟಾಗಿ ಆಯಿತು. ಮನೆಯಲ್ಲಿ ರುಚಿಯಾಗಿರುವಂತಹ ಒಂದು ಕುಲ್ಫಿನ ನೀವು ಖಂಡಿತ ಬರೀ ಹಾಲು ಮತ್ತು ಮಿಲ್ಕ್ ಪೌಡರ್ನ ಉಪಯೋಗಿಸಿ ಮಾಡ್ಬೋದು. ಮನೆಯಲ್ಲೇ ನೀವು ಹಾಲು ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋನ, ಖಂಡಿತ ನೋಡಿ. ಇವಾಗ ಇದನ್ನು 12 ಗಂಟೆ ನಾನು ರೆಸ್ಟಿಗೆ ಇಡ್ತಾ ಇದ್ದೀನಿ. ಬೇಗನೆ ಆಗುತ್ತೆ. ಸೊ ನಿಮಗೆ ಸ್ವಲ್ಪ ರಾತ್ರಿ ಇಟ್ಟು ಬೆಳಗ್ಗೆ ತಿನ್ನೋದಾದರೆ ರಾತ್ರಿನೇ ನೀವು ಮಾಡಿ ಇದನ್ನು ಬೆಳಗ್ಗೆ ಬೇಕಿದ್ರೆ ಬಂದು ತೆಗೆದು ತಿನ್ಬೋದು. ಸೊ ನಾನು ಇಲ್ಲಿ ಒಂದು 12 ಅವರ್ ಬೇಕು ಅಂದರೆ ನೀವು ಒಂದು 5-6 ಅವರ್ ಇಟ್ಟರು ಕೂಡ ಕರೆಕ್ಟಾಗಿ ಆಗಿರುತ್ತೆ. ಇವಾಗ ನಾನು ಈ ರಬ್ಬರ್ ಬ್ಯಾಂಡ್ನ ತೆಗಿತೀನಿ. 12 ಗಂಟೆ ಆದ ನಂತರ ಈಗ ಓಪನ್ ಮಾಡ್ತಾ ಇರೋದು ನಾನು. ಈಗ ಈ ಪ್ಲಾಸ್ಟಿಕ್ಕನ್ನು ಶೀಟನ್ನು ತೆಗೆದು ಬಿಡೋಣ. ನೋಡಿ ಪ್ಲಾಸ್ಟಿಕ್ ಶೀಟ್ ನೀಟಾಗಿ ಬರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಈ ಒಂದು ಐಸ್ ಕ್ಯಾಂಡಿ ಅಥವಾ ಕುಲ್ಫಿ ರೆಡಿಯಾಗ್ತಿದೆ. ಸೊ ಈಗ ನೋಡಿ ಈ ಪ್ಲಾಸ್ಟಿಕ್ ಪೇಪರ್ ಆಗಿರೋದ್ರಿಂದ ಸೊ ಇದನ್ನು ಅಂಟ್ಕೊಂಡಿರುತ್ತೆ, ಹಾಗಾಗಿ ನೀವು ತೆಗೆಯೋ ಅಂತ ಇದು ತೆಗಿಯೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೋಡಿ ಈ ಥರ ಅದನ್ನು ನೀವು ಕಟ್ ಮಾಡಿಕೊಂಡ್ರೆ ಆಯಿತು, ಕೈಯಿಂದನೇ ಬರುತ್ತೆ ಪ್ಲಾಸ್ಟಿಕ್ ಆಗಿರೋದ್ರಿಂದ. ನೀವು ಅಕಸ್ಮಾತ್ ನೀವು ಸ್ಟೀಲ್ ಲೋಟಗಳಲ್ಲಿ ಕಾಫಿ ಲೋಟಗಳಲ್ಲಿ ಹಾಕಿರ್ತೀರ ಅಂದ್ಕೊಳ್ಳಿ, ಆವಾಗ ನೀವು ಅದನ್ನು ಒಂದು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿದ್ರೆ ಸಾಕು, ಐಸ್ ಕ್ಯಾಂಡೆ ಅಥವಾ ಕುಲ್ಫಿ ಬಿಟ್ಕೊಳ್ಳುತ್ತೆ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ರುಚಿಯಾಗಿರುವಂತಹ ಒಂದು ಕುಲ್ಫಿ. ಅದು ಮಿಲ್ಕ್ ಪೌಡರ್ ಕುಲ್ಫಿನ ನೀವು ಖಂಡಿತ ಮನೆಯಲ್ಲಿ ತಯಾರಿಸ್ಬೋದು. ಎಲ್ಲರಿಗೂ ಕೂಡ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೀವು ಕೂಡ ಈ ಒಂದು ಬೇಸಿಗೆ ಒಂದು ಬಿಸಿಲಿಗೆ ನೀವು ಮಾಡಿಕೊಂಡು ಇದನ್ನು ತಿನ್ನೋದ್ರಿಂದ ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಮಿಲ್ಕ್ ಪೌಡರ್ ಕುಲ್ಫಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಫ್ರೆಂಡ್ಸ್, ಮಿಲ್ಕ್ ಪೌಡರ್ ಮತ್ತು ಹಾಲನ್ನು ಉಪಯೋಗಿಸಿ ಮಾಡಿರುವಂಥ ರುಚಿಯಾದ ಕುಲ್ಫಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಯು, ಟೇಕ್ ಕೇರ್.